ಋತು ಬದಲಾವಣೆಯ ನಿಜವಾದ ಕಾರಣಗಳನ್ನು ನಾವು ಈಗ ಚರ್ಚಿಸುವ. ಪ್ರಕಾಶ ಬೀರುವ ಒಂದು ಟಾರ್ಚನ್ನು ತೆಗೆದುಕೊಳ್ಳಿ ಹಾಗೂ ನೇರವಾಗಿ ಇಟ್ಟ ಕಾಗದದ ಮೇಲೆ ಅದರ ಕಿರಣಗಳನ್ನು ಬಿಡಿ. ಅದು ವರ್ತುಳಾಕಾರವಾಗಿ ಕಾಣುವುದು. ಪೇಪರನ್ನು ಸ್ವಲ್ಪ ಡಂಕು ಮಾಡಿದರೆ ಆ ವರ್ತುಳವು ದೀರ್ಘ ವೃತ್ತಾಕಾರವಾಗಿ ಕಾಣುವುದು. ಸಿಲಿಂಡರವನ್ನು ಕೋನದಲ್ಲಿ ಕತ್ತರಿಸಿದಾಗ ಇದು ಹೀಗೆ ಕಾಣುವುದು. ಈ ಎಲಿಪ್ಸದ ಕ್ಷೇತ್ರದ ವರ್ತುಳಕ್ಕಿಂತ ಹೆಚ್ಚಿರುವುದು. ಹೆಚ್ಚು ಕ್ಷೇತ್ರದ ಮೇಲೆ ಬೀಳುವ ಈ ಕಿರಣಗಳು ವರ್ತುಳಾಕಾರದ ಮೇಲೆ ಬೀಳುವ ಕಿರಣಗಳಿಗಿಂತ ಕ್ಷೀಣವಾಗಿರುವರು. ಸಮ್ಮರ್ ಸೊಲಿಸ್ಟೈಸ್ದಲ್ಲಿ ನಾವು ವೃತ್ತದ ನೆತ್ತಿಯ ಮೇಲೆ ಬೀಳುವ ಸೂರ್ಯಕಿರಣ ಬಗ್ಗೆ ನೋಡಿದಾಗ ಅದು 23.5 ಅಂಶದಷ್ಟು ಕೋನದ 2 ಪಟ್ಟು ಎಂದರೆ 47 ಅಂಶ ಇರುತ್ತದೆ. 47 ಅಂಶ ಕರ್ಕವೃತ್ತವಿದ್ದಾಗ ಮಕರ ವೃತ್ತದ ಕ್ಷೇತ್ರ 1.5 ಪಟ್ಟು ಹೆಚ್ಚಿರುತ್ತದೆ. ಹೀಗಾಗಿ ದಕ್ಷಿಣ ಗೋಲಾರ್ಧದಲ್ಲಿಯ ಮಕರ ವೃತ್ತವು 1.5 ಪಟ್ಟು ಕಡಿಮೆ ಸೌರಶಕ್ತಿಯನ್ನು ದೊರಕಿಸಿಕೊಳ್ಳುವುದು. ಹೀಗೆ ಪ್ರತಿ ಚತುರ್ಕ್ಷೇತ್ರಕ್ಕೆ ಎಷ್ಟು ಶಕ್ತಿಯು ದೊರೆಯುವುದು ಅದರ ಮೇಲಿಂದ ದಿನರಾತ್ರಿಗಳ ಕಾಲಾವಧಿ ಹಾಗೂ ಉಷ್ಣತೆಯಲ್ಲಿಯ ವ್ಯತ್ಯಾಸ ಗೊತ್ತಾಗುವು. ಹೀಗಾಗಿ ಇಲ್ಲಿ ಕಡಿಮೆ ಉಷ್ಣತೆ ಹಾಗೂ ಅದರಿಂದಾಗಿ ಅಲ್ಲಿ ಚಳಿಗಾಲ. ವಿಂಟರ್ ಸೊಲಿಸ್ಟೈಸ್ದಲ್ಲಿ ಇದ್ದಾಗ ಇದಕ್ಕೆ ಪೂರ್ಣ ವಿರುದ್ಧವಾದ ಸ್ಥಿತಿ ಇರುವುದು. ಮಕರ ವೃತ್ತದ ನೆತ್ತಿಯ ಮೇಲೆ ಸೂರ್ಯನು ಇರುವನು. ಕರ್ಕ ವೃತ್ತವು 23.5 ಅಂಶ ದೂರವಿರುವುದು. ಹೀಗಾಗಿ ಸೌರಶಕ್ತಿ ಕಡಿಮೆ ಪ್ರಮಾಣದಲ್ಲಿ ದೊರೆಯುವುದು. ಆದ್ದರಿಂದ ಇಲ್ಲಿ ಚಳಿಗಾಲದ ದಿವಸದ ಉದ್ದ ಕಡಿಮೆ ಹಾಗೂ ರಾತ್ರಿಗಳು ಹೆಚ್ಚು ಕಾಲಾವಧಿಯವಾಗಿರುವವು. ಈಗ ನಾವು ಇಕ್ವಿನಾಕ್ಸ್ ಸ್ಥಿತಿಯಲ್ಲಿದ್ದಾಗ ಏನಾಗುತ್ತದೆ ಎಂಬುದನ್ನು ನೋಡುವ. ಇಲ್ಲಿ ಪೃಥ್ವಿಯು ತಿರುಗುವ ಅಕ್ಷ ನೇರವಾಗಿದೆ ಎಂದೆನಿಸುವುದು. ಈಗ ವಿಷುವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ತಲುಪುವು. ಇಲ್ಲಿ 18 ಅಂಶ ಉತ್ತರ ಹಾಗೂ 18 ಅಂಶ ದಕ್ಷಿಣಕ್ಕೆ ದೊರೆಯುವ ಶಕ್ತಿ ಅಷ್ಟೇ ಇರುವುದು. ಹಾಗೂ ಈ ರೇಖಾಂಶದ ಮೇಲೆ ದಿವಸ ಹಾಗೂ ರಾತ್ರಿಗಳು ಸಮವಾಗಿ ಎಂದರೆ 12 ಗಂಟೆಯಷ್ಟಿರುವು. ಇದರ ಮೇಲಿಂದ ವರ್ಷದಲ್ಲಿ 2 ಸಲ ದಿವಸ ರಾತ್ರಿಗಳು 12 ಗಂಟೆ ಇದ್ದದ್ದನ್ನು ನೀವು ಕಂಡುಬರಬಹುದು. ಪೃಥ್ವಿ ಇಕ್ವಿನಾಕ್ಸ್ದಲ್ಲಿದ್ದಾಗ ಹೀಗೆ ಆಗುವುದು. ಇದು ಬೇಸಿಗೆ ಹಾಗೂ ಚಳಿಗಾಲದ ಮಧ್ಯದಲ್ಲಿರುತ್ತದೆ. ಪೃಥ್ವಿ ಅಕ್ಷವು ವಕ್ರವಾಗಿದ್ದರಿಂದ ಋತುಗಳು ಉಂಟಾಗುತ್ತವೆ. ಸೂರ್ಯಪ್ರಕಾಶವು ಬೇರೆ ಬೇರೆ ಅಂಶಗಳಲ್ಲಿ ರೇಖಾಂಶಗಳ ಮೇಲೆ ಬೀಳುವುದರಿಂದ